हाय फ्रेंड्स एल्ला स्नेहितरिगू कूड़ा नमस्कार। कर्नाटकदल्लि होरडिसलागुवंतह यावुदे हुद्देगळ ओंदु माहिति आगिरबहुदु अथवा नोटिफिकेशन बग्गे अपडेट आगिरबहुदु इदर बग्गे संपूर्ण माहिति निमगे एनादरु बेकित्तु अंत अंद्रे नम्म चानल्न ईगले सब्स्क्राइब आगि पक्कदल्लि बेल ऐकान प्रेस माडि आल बटन मेले सेलेक्ट माड्कोंड्रि अंत अंद्रे मुंदे अपलोड माडुवंत यावुदे वीडियोन नीवु तप्पदे मत्तु वेगवागि नोडबहुदु। हागाद्रे बन्नि फ्रेंड्स इवत्तिन वीडियोन ईग शुरु माडोण। ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಭದ್ರತಾ ಪಡೆಯಲ್ಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಮಾಹಿತಿನ ತಿಳಿದುಕೊಳ್ಳೋಣ. ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ಸ್ ಇರ್ತಕ್ಕಂಥದ್ದು, BSF ಕಚೇರಿಯಿಂದ ಹುದ್ದೆಗಳ ಮಾಹಿತಿ ಬಂದಿರತಕ್ಕಂಥದ್ದು, ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಬಂದಿರತಕ್ಕಂತಹ ಹುದ್ದೆಯ ಮಾಹಿತಿ ಇದಾಗಿರ್ತಕ್ಕಂಥದ್ದು. ಯಾರ್ಯಾರು ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳು ಬೇಕು ಅಂತ ಎನ್ನುವಂಥ ಒಂದು ಅಭ್ಯರ್ಥಿಗಳು, ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ಕಿಪ್ ಮಾಡಿದಿರಿ ಅಂತಂದರೆ ಹುದ್ದೆಗಳ ಮಾಹಿತಿ ನಿಮಗೆ ಲಾಸ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರು, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋಗೆ ಯಾರು ಒಂದು ಈಗಲೂ ಕೂಡ ಲೈಕ್ನ ಮಾಡಿಲ್ಲ ಎಲ್ಲರೂ ಕೂಡ ಈಗಲೇ ಲೈಕ್ ಮಾಡಿ, ಮತ್ತು ನಮ್ಮ ಹೊಸ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಹೋಗಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾರ್ಯಾರು ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಹಾಕಿದಾರೆ 2021 ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ, ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಬುಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ 4 ಇಂಪಾರ್ಟೆಂಟ್ ಬುಕ್ಸ್ ಲಿಂಕ್ಸ್ನ ಕೊಟ್ಟಿದ್ದೀನಿ, ಎಲ್ಲರೂ ಕೂಡ ಆ ಒಂದು ಬುಕ್ಸ್ನ ತೆಗೆದುಕೊಂಡು ಓದ್ಕೊಳ್ಬೋದಾಗಿದೆ ವೀಕ್ಷಕರೇ. ಅದಕ್ಕಾಗಿ ಯಾರ್ಯಾರು ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರ ಎಲ್ಲರೂ ಕೂಡ ಆ ಲಿಂಕ್ ಮುಖಾಂತರ ಹೋಗಿ ನೀವು ಬುಕ್ಸ್ನ ಪಡೆದುಕೊಳ್ಳಬಹುದಾಗಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಆರೋಗ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಈ ಒಂದು ಹುದ್ದೆಗಳ ಮಾಹಿತಿಯನ್ನು ನೋಡೋಣ. ಇದಕ್ಕೆ ಕೊನೆಯ ದಿನಾಂಕ ಆಗಿರ್ತಕ್ಕಂಥದ್ದು 30 ಜೂನ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, BSF ನಿಂದ ವೈದ್ಯಾಧಿಕಾರಿಗಳ ನೇಮಕಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು, ನೇರ ಸಂದರ್ಶನಕ್ಕೆ ಹಾಜರಾಗಲು ಆಹ್ವಾನ ಅಂತ ಕೊಡಲಾಗಿದೆ ವೀಕ್ಷಕರೇ. ಹುದ್ದೆಗಳ ವಿವರ ಈ ರೀತಿಯಾಗಿ ಇರ್ತಕ್ಕಂಥದ್ದು, ಸ್ಪೆಷಲಿಸ್ಟ್ ಡಾಕ್ಟರ್, ಸರ್ಜಿಕಲ್ ಸ್ತ್ರೀ ರೋಗ ತಜ್ಞತೆ, ರೋಗಶಾಸ್ತ್ರಜ್ಞ, ವಿಕಿರಣಶಾಸ್ತ್ರಜ್ಞ, ಮನೋವೈದ್ಯ, ಮೆಡಿಸಿನ್ ಅರವಳಿಕೆ ತಜ್ಞ, ಈ ಒಂದು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ಮತ್ತು ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ಸ್ ಹುದ್ದೆಗಳಿಗೂ ಕೂಡ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ಮತ್ತು ಎಲ್ಲೆಲ್ಲಿ ನೇಮಕಾತಿ ಅಂತ ಕೊಡಲಾಗಿದೆ, ಡಾರ್ಜಿಲಿಂಗ್, ಶ್ರೀನಗರ, ಪಂಜಾಬ್, ರಾಜಸ್ಥಾನ್, ಕೋಲ್ಕತ್ತಾ, ಅಸ್ಸಾಂ, ಮಿಜೋರಾಂ, ಗುಜರಾತ್, ಗುವಾಹಟಿ, ತ್ರಿಪುರ, ಶಿಲಾಂಗ್, ಟೇಕನ್ ಪಪುರ್ ಹಾಗೂ ಇಜ್ವಾಲ್ನ BSF ಕಚೇರಿಗಳಲ್ಲಿ ನೇಮಕವನ್ನು ಮಾಡಿಕೊಳ್ಳುತ್ತಾರೆ ಅಂತಲೂ ಕೊಡಲಾಗಿದೆ ವೀಕ್ಷಕರೇ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಗಡಿ ಭದ್ರತಾ ಪಡೆ ಅಂದರೆ BSF ನಿರ್ದೇಶನಾಲಯದಲ್ಲಿ ತಜ್ಞ ವೈದ್ಯ ಹಾಗೂ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ನೇಮಕವನ್ನು ಮಾಡಿಕೊಳ್ಳಲು ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ಈ ಹುದ್ದೆಗಳು ಆರಂಭದಲ್ಲಿ 3 ವರ್ಷದ ಒಪ್ಪಂದಕ್ಕೆ ಒಳಪಟ್ಟಿದ್ದು, ನಂತರ 2 ವರ್ಷ ಅವಧಿಯನ್ನು ವಿಸ್ತರಿಸಲಾಗುವುದು, 5 ವರ್ಷಕ್ಕಿಂತ ಹೆಚ್ಚು ಅವಧಿ ವಿಸ್ತರಿಸಲಾಗುವುದಿಲ್ಲ ಅಂತಲೂ ಕೊಡಲಾಗಿದೆ ವೀಕ್ಷಕರೇ. ಮತ್ತು ಇಲ್ಲಿ ಶೈಕ್ಷಣಿಕ ಅರ್ಹತೆಯನ್ನು ನೋಡಬಹುದು ವೀಕ್ಷಕರೇ, ಇಲ್ಲಿ ವೈದ್ಯಕೀಯ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾವನ್ನು ಮಾಡಿರಬೇಕು ಅಂತ ಕೊಡಲಾಗಿದೆ. ಮತ್ತು ಇಲ್ಲಿ ವೇತನವನ್ನು ನೋಡೋದಾದ್ರೆ, ಇಲ್ಲಿ ಸ್ಪೆಷಲಿಸ್ಟ್ ವೈದ್ಯರಿಗೆ 85,000 ರೂಪಾಯಿ ತನಕ ನಿಮಗೆ ವೇತನವನ್ನು ಕೊಡಲಾಗುತ್ತೆ. ಹಾಗೆ ಡ್ಯೂಟಿ ಮೆಡಿಕಲ್ ಆಫೀಸರ್ಸ್ ಮಾಸಿಕ ವೇತನಗಳಿಗೆ ಇಲ್ಲಿ 75,000 ರೂಪಾಯಿ ಒಂದು ವೇತನವನ್ನು ನೀಡಲಾಗುತ್ತೆ ಅಂತಲೂ ಕೊಡಲಾಗಿದೆ. ಮತ್ತು ವಯೋಮಿತಿ, ಗರಿಷ್ಠ ವಯೋಮಿತಿಯಲ್ಲಿ 67 ವರ್ಷ ಕೊಡಲಾಗಿದೆ. ಸಂದರ್ಶನದ ದಿನಾಂಕ, ನಡೆಯುವ ದಿನಾಂಕ 21/6/2021 30/6/2021 ಅಂದರೆ ಜೂನ್ ಮುಗಿಯುವವರೆಗೆ ಇಲ್ಲಿ ಸಂದರ್ಶನವನ್ನು ನಡೆಸಲಾಗುತ್ತೆ. ಯಾರ್ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಾ ನೀವು ನಾನು ಹೇಳುವ ಹಾಗೆ ಸಂದರ್ಶನಕ್ಕೆ ಹಾಜರಾಗಬಹುದಾಗಿದೆ. ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇರ್ಬೋದು, ಸೂಚನೆಗಳನ್ನು ಈ ರೀತಿಯಾಗಿ ಕೊಡಲಾಗಿದೆ, ಅಭ್ಯರ್ಥಿಗಳು ತಮ್ಮ ಆಯ್ಕೆಯ ಸ್ಥಳದಲ್ಲಿ ಸಂದರ್ಶನಕ್ಕೆ ಹಾಜರಾಗಬಹುದು. ಸಂದರ್ಶನದ ಆಯಾ ಒಂದು ಅಭ್ಯರ್ಥಿಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳ ಮೂಲ ದಾಖಲೆ ಹಾಗೂ ಭಾವಚಿತ್ರಗಳನ್ನು ಎರಡು ತರಬೇಕು ಎಂದು ಇಲ್ಲಿ ಸೂಚನೆಗಳಲ್ಲಿ ಸೂಚಿಸಲಾಗಿರ್ತಕ್ಕಂಥದ್ದು. ಸಂದರ್ಶನದಲ್ಲಿ ತಮ್ಮ ಆಯ್ಕೆಯ ನೇಮಕಾತಿ ಸ್ಥಳಗಳನ್ನು ಸೂಚಿಸಬಹುದು. ಒಂದೇ ಪ್ರದೇಶಕ್ಕೆ ಹೆಚ್ಚಿನ ಅಭ್ಯರ್ಥಿಗಳು ಬೇಡಿಕೆ ಇಟ್ಟಲ್ಲಿ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ನೇಮಕವನ್ನು ಮಾಡುತ್ತಾರೆ ಅಂತ ಇಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು ವೀಕ್ಷಕರಲ್ಲಿ. ಮತ್ತು ನಿಮಗೆ ಅಧಿಸೂಚನೆ ಏನಾದರೂ ಬೇಕಿತ್ತು ಅಂತಂದರೆ ಇಲ್ಲಿ ಲಿಂಕ್ನ ಕೊಡಲಾಗಿದೆ, ನಿಮ್ಗೆ ಬೇಕಾದ್ರೆ ನೋಡ್ತಾ ಇರ್ಬೋದು. ಮತ್ತು ಹೆಚ್ಚಿನ ಮಾಹಿತಿಗೆ whatsnew.bsf.gov.in ನೀವು ಅಫಿಷಿಯಲ್ ಆಗಿ ಭೇಟಿ ನೀಡಿ ನೀವು ಬೇಕಾದರೆ ಅಲ್ಲಿಂದ ಮಾಹಿತಿನ ತಿಳಿದುಕೊಳ್ಳಬಹುದಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಹೊಸ ಚಾನಲ್ನ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಹೋಗಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಮತ್ತು ಯಾರಾದರೂ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇಂಪಾರ್ಟೆಂಟ್ ಬುಕ್ಸ್ ಹುಡುಕ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ 4 ಇಂಪಾರ್ಟೆಂಟ್ ಬುಕ್ಸ್ನ ಹಾಕಿರ್ತೀನಿ, ಎಲ್ಲರೂ ಕೂಡ ಹೋಗಿ ಆ ಬುಕ್ಸ್ನ ಪರ್ಚೇಸ್ ಮಾಡಿಕೊಂಡು ಎಲ್ಲರೂ ಕೂಡ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.